ವ್ಲಾಗ್ ಅಂತ ಹೇಳಿದ್ರೆ, ನಾವು ಇವಾಗ ಮೈಸೂರಿಂದ ಬೆಂಗ್ಳೂರಿಗೆ ಹೋಗ್ತಿದ್ದೀವಿ, ಅದಕ್ಕೆ ನಮ್ಮ ಅಮ್ಮ ಹೇಳ್ತೈತಿ ನಮಗೂ ಇಷ್ಟ ಇಲ್ಲ ಹೋಗೋಕ್ಕೆ ಬೆಂಗಳೂರಿಗೆ, ಏನು ಮಾಡೋದು ಕಮಿಟ್ಮೆಂಟ್ ಇರೋದ್ರಿಂದ ಹೋಗಲೇಬೇಕು. ಅಮ್ಮ ಹೇಳ್ತವ್ರೆ ಬಿಡಮ್ಮ ಬರ್ತೀವಿ ಅಲ್ಲಿ ಬೇಡ. ಸೊ ಇಷ್ಟೊಂದು ಪಾರ್ಸೆಲ್ ಇದೆ ನೋಡಿ ಎಲ್ಲ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. ನಾಳೆ ನಾವು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಇವಾಗ ನಮ್ಮ ಆಗೋದ್ರೆ ನಮ್ಮ ಅಜ್ಜಿನೂ ಅಳ್ತಾ ಇತ್ತು ನಾವು ಹೊಟ್ಟೋಗ್ತೀವಿ ಅಂತ. ಬೇಜಾರು ವಯಸ್ಸಿನ ಇದ್ವಿ, ಕಾಪು ಇದ್ಲು ಆಟ ಆಡೋದಕ್ಕೆ. ನಮ್ಮ ಅಮ್ಮಂಗೆ ಹೋಟ್ಲಿಂದ ಬಂದಿದ್ದೆ, ಒಂದು ಸಮಾಧಾನ ಇತ್ತು, ಇವಾಗ ಬೇಜಾರಾಗುತ್ತೆ. ಇವಾಗ ನೋಡಿ ಎಷ್ಟು ಬೇಗ ಉಗುರು ಬೆಳೆಯುತ್ತೆ ಗೊತ್ತಾ, ನಮ್ಮಮ್ಮ ಕಟ್ ಮಾಡ್ತಾರೆ ಜಾಸ್ತಿ ಬೆಳ್ಕೊಳ್ಳುತ್ತೆ. ಆಮೇಲೆ ಗಿಡದಲ್ಲಿ ಬೆಳೆದಿದ್ದ ಪಾಯ ತಂದಿದ್ರು. ಸೊ ನಮ್ಮ ಮಾವ ಬೆಳಗ್ಗೆನೆಲ್ಲ ಕಟ್ ಮಾಡಿ ಬಾಕ್ಸಿಗೆ ಹಾಕಿಕ್ಕಿದ್ರು. ಸೊ ನಾನು ತಿನ್ನೋಣ ಅಂತ ತೊಗೊಬಂದು. ನಾನೇ ಪವೇಲಿಂಗ ಕೊಡ್ತೀವಿ, ಗಾಳಿ ಕೈಸ ಹಳ್ಳೆ ಬರ್ತೀನಿ, ಮರ್ತೋಗ್ಬಿಟ್ಟಿದ್ದೀನಿ. ನಮ್ಮಮ್ಮ ಗೆಸ್ಟಿಗೆ ಮಾತ್ರ ನೋಡ್ತಿದ್ದಾರೆ ಇಲ್ಲಿ ಕ್ಲೋಸ್ ಮಾಡಿದ್ದೀನಿ ನಮ್ಮಮ್ಮ. ಸೂರಿಗೆ ಸೂರ್ಯ ನಾಷ್ಟ ಮಾಡ್ತಾ ಇದ್ದಾನೆ, ನಮ್ಮಮ್ಮ ನಮ್ಮ ನಂದ್ಲೋಗ್ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಅಳ್ತಾ ಇದ್ರು ಗೈಸ್, ಹೊಂಟೋರಿ ಬೇಜಾರಾಗುತ್ತೆ ಅಂದರೆ ಹಿಂಗೆ ಅಂತ. ನಮಗೂ ಬೇಜಾರು, ಹೆಂಗೆ ನೋಡ್ಕೊಳ್ಳೋದು ನನ್ನ ಮಗಳನ್ನ ಇವಾಗ ಅನ್ನೋದೇ. ನಮ್ಮ ಹೋಟ್ಲು ಮಾಡದೇ ಇದ್ದಿದ್ರೆ ನಿಜ ಅಲ್ಲೇ ಇಡ್ಸ್ಕೊಬಿಡ್ತಾ ಇದ್ರು. ಅವಳು ಹೆಂಗಿದ್ರು ಇರ್ತಾಳೆ ನಮ್ಮಮ್ಮನ ಜೊತೆ, ಅವಳೊಂದು ಸ್ವಲ್ಪ ದೊಡ್ಡವಳಾದ್ಮೇಲೆ ನಮ್ಮ ಅಮ್ಮನ ಹತ್ರನೇ ಬಿಟ್ಬಿಡೋದು ನಾವು. ಅಷ್ಟ ಮಾಡ್ತು ಅಂತ ಸೂರ್ಯ ತೋರಿಸು. ಸೂರ್ಯ ಏನು ತಿಂದಿದ್ಯಾ ಸೂರ್ಯ? ಆಲ್ ಕ್ಯೂಪಿಡ್ ಆನ್ ಫೇವ್ರೇಟ್ ಗೈಸ್. ನಾವು ಇನ್ನೂ ಎಲ್ಲಿದ್ದೀವಿ ಗೊತ್ತಾ? ಮಂಡ್ಯ ಅನ್ಸುತ್ತೆ ಅಲ್ಲ ಅಮ್ಮ, ಮಂಡ್ಯದಲ್ಲಿ ಇದ್ದೀವಿ. ಹೋಗೋದು ಇನ್ನೂ ಒಂದೆರಡು ಅವರ್, ಒಂದೂವರೆ ಅವರ್. ಇಷ್ಟ ಎವಿ ಸುತ್ತಾಡಬೇಕು ಅಂತಲೇ ಇರ್ತಾಳೆ, ಹೊಟ್ಟೆಲಿ ಇದ್ದಾಗ ಸುತ್ತಾಡಿಸ್ಬಿಟ್ಟು ನಮ್ಗೆ ಅಂತಿಮಿಸೆ ಕೊಡ್ತಾಳೆ. ಈಚೆ ಕರ್ಕೊಂಡು ನಮ್ಮ ಮನೇಲಂತೂ ಇರೋಲ್ಲ, ಈಚೆ ಕರ್ಕೊಂಡೋಗ್ರಿ, ಈಚೆ ಕರ್ಕೊಂಡೋಗ್ರಿ. ಅಪ್ಪನ ಜೊತೆ ಚೆನ್ನಾಗಿ ಆಟ ಆಡ್ತಾಳೆ, ಆರಾಮಾಗಿರ್ತಾಳೆ. ಅವ್ರ ಅಪ್ಪ ಒಬ್ಬರಿದ್ರೆ ಸಾಕು, ನಾವು ಅಮ್ಮನ ಕಲ್ಕೊಂಡು ನಾವೆಲ್ಲ ನಮ್ಮ ಮನೆಗೆ ಹೋಗ್ಬಿಟ್ಟು ಆಮೇಲೆ ಶಾಪಿಂಗ್ ಹೋಗ್ತೀವಿ. ಇವ್ರು ಯಾರು ಗೊತ್ತಾ? ಸ್ವಾಮಿ ಅವ್ರ ಅಮ್ಮ ಎಲ್ರು ಕೇಳ್ತಾರೆ, ಸೂರ್ಯವ್ರ ಸ್ವಂತ ತಂಗಿ ಅಂತ. ಇವ್ರೇ ಅವ್ರ ಮಮ್ಮಿ. ಫುಲ್ಲು ಕ್ಲೀನ್ ಮಾಡಿದ್ದು ನಮ್ಮ ಅಮ್ಮ ಕ್ಲೀನ್ ಮಾಡಿದ್ದು. ಆಮೇಲೆ ಮೈಸೂರಿಂದ ಬಟ್ಟೆ ಎಲ್ಲ ಒಪ್ಕೊ ಬಂದಿದ್ದು, ಅದು ಫುಲ್ಲು ತ್ಯಾಗ ಇತ್ತು. ಅದನ್ನ ತಂದು ತಿರ್ಗಾ ಇಲ್ಲೆಲ್ಲ ಹಚ್ಚಾಕಿ ಯಪ್ಪ ಮನೆ ಕ್ಲೀನ್ ಮಾಡೋಷ್ಟು ಎಷ್ಟೋದಾಯ್ತು. ಇವಾಗ ಹೋಗ್ತಾ ಇದೀವಿ ನಾವು ಶಾಪಿಂಗ್ಗೆ. ನನ್ನ ಮಗಳಿಗೆ ಶೂಗೆ ಇವೆಲ್ಲ ಹಾಕಿ ರೆಡಿ ಮಾಡಿ ಅವ್ಳು ತಂದೆ ಒಂದು ಫೋಟೋ ಕ್ಲಿಕ್ ಹಾಕ್ತೀನಿ ನೋಡಿ. ಇವಾಗ ಸೋಮಿಂದು ಯಾವಾಗ ಅಮ್ಮ ಮದ್ವೆ? ಸೋಮಿಂದು ನವಂಬರ್ಗೆ ಸೂರ್ಯವ್ರ ತಂಗಿ ಮಾಡಿದೆ. ಹಂಗೆ ಚೌಟ್ರ ಹತ್ರ ಹೋಗ್ತೀವಿ, ಚೌಟ್ರ ನೋಡ್ಕೊಂಡು ಇವಾಗಲೇ ಬುಕ್ ಮಾಡಬೇಕು, ಅವಾಗ ಡೇಟ್ ಸಿಗಲ್ಲ ಅಂತ ಹೇಳ್ತಾರೆ. ಶಾಪಿಂಗ್ ಇಲ್ಲ ಮನೆಯಲ್ಲಿ, ರಂಗನ್ಸೆಲ್ಲ ಚೆಲ್ಬಿಟ್ಟಿದ್ದೀವಿ. ನಾನು ಎರಡು ಮೂರು ತಿಂಗಳು ಆಯ್ಕೆ ಮಾಡಿದ್ವಿ ಮನೆಗೆ. ಸೊ ಅದಕ್ಕೋಸ್ಕರ ಮನೆ ಸಾಮಾನೆಲ್ಲ ಪರ್ಚೇಸ್ ಮಾಡ್ಕೊಂಡು ನಮ್ಮ ನಡುವೆ ಹೆಂಗೆಲ್ಲ ಇರೋ ಮಾತಾಡ್ತಾರೆ. ನಮ್ಮ ಅತ್ತೆ ಏನಾಗ್ಬಿಟ್ಟಿದ್ ಗೊತ್ತಲ್ಲ, ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶಾಪಿಂಗ್ ಹೋಗೋಣ ಅಂತ ಅನ್ಕೊಂಡ್ಬಾ. ಡಿ ಮಾರ್ಟಲ್ಲಿ ಅಲ್ಲಿ ತುಂಬ ಜನ ಇದ್ದಾರೆ. ಯಪ್ಪ ಹೆಂಗೋ ಹೋಗಿಲ್ಲ,
ಇವಾಗ ನಮ್ಮ ಅಮ್ಮನ ಜೊತೆ ನಮ್ಮ ತಂಗಿ ನಮ್ಮ ಅತ್ತೆ ಎಲ್ಲರೂ ಆಟೋದಲ್ಲಿ ಬಂದರು, ನಮ್ಮ ಅಮ್ಮ ಬಸ್ ಸ್ಕೂಟ್ರಲ್ಲಿ ಹೋಗೋಣ ಫಸ್ಟೊಂದು ಏನು ಆಯ್ತಲ್ಲ, ಅದಕ್ಕೆ ನಾನು ಇವಾಗ ಸ್ಕೂಟ್ರಲ್ಲಿ ಜಿ ಟಿ ಮಾಲ್ ಕೆಳಗಡೆ ಒಂದು ಮಾಟ್ ಥರ ಓಪನ್ ಆಗಿದೆ ಅಲ್ಲ ಅಮ್ಮದು, ಎಸ್ ಮಾಟ್, ಹಾಂ ಯಾವುದೋ ಎಸ್ ಮಾಟ್ ಅಂತೆ, ಅಲ್ಲಿ ಕಮ್ಮಿ ಮನೆ ಸಾಮಾನೆಲ್ಲ ಸಿಗುತ್ತೆ ಅಂತ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಬರ್ತೀವಿ, ನಾನು ಇಬ್ಬರು ಸ್ಕೂಟ್ರಲ್ಲಿ ಹೋಗ್ತೀವಿ, ಪಾಪುನ ತೇಜ್ ಹತ್ಕೊಂಡು ಆಟೋದಲ್ಲೇ ಹೋಗ್ತೀವಿ. ನೋಡಿ ಶಾಪಿಂಗ್ ಹೋಗಿ ಇಷ್ಟೊಂದು ಜನ ಬಂದ್ಬಿಟ್ಟಿದೀವಿ, ಬಿಲ್ ಹಾಕೊಂಡು ಬೇಜಾರ ಬಿಡ್ಬೇಕು, ಏನು ಶಾಪಿಂಗ್ ಬರಂತ. ವಾಯ್ಸ್ ಜಬ್ ಕೊಟ್ರೆ ಆಯ್ತು ಅಷ್ಟೇ. ಪಿಜ್ಜಾ ಕೊಡಿಸ್ತಾರೆ ಇವಳು, ಅಕ್ಕ ಬಂದವಳು ಏನು ಕೊಡ್ಸಲ್ಲ, ನನ್ನೇ ಕೇಳ್ತಾಳೆ ಗೈಸ್. ಫೈನಲಿ ನೋಡಿ ಇಷ್ಟೊಂದು ಐಟಮ್ ಪರ್ಚೇಸ್ ಮಾಡಿದ್ವಿ, ಟೋಟಲ್ ಫೋರ್ ಎಷ್ಟು 4,000 ಇದಕ್ಕೆ ಯಾಕೆ ಬಿಲ್ ಹಾಕ್ತಿದ್ದೀರಾ ಫ್ರೀ ಅನ್ಬಿಟ್ಟು? ಚೀಲ ದೊಡ್ಡ ತರಬೇಕಾಯ್ತು. ಸ್ಕಿಪ್ ಮಾಡಿ ಮೊಬೈಲ್ ನಂಬರ್ ಸ್ಕಿಪ್ ಮಾಡ್ತದ. 670 ಎಲ್ರು 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 ಮಾಡಿ ಇವಾಗ ಸಾಂಗ್ ಆಫ್ ಮಾಡಿ, ಅವಾಗಿಂದ ಸಾಂಗ್ ಆಫ್ ಮಾಡಿ. ನೆಕ್ಸ್ಟ್ ಲಾಗ್ ಮಶ್ರೂಮ್ ಬಿರಿಯಾನಿ ಲಾಗ್ ಅಪ್ಲೋಡ್ ಮಾಡ್ತೀನಿ ಗೈಸ್, ಅದೇ ಸಪ್ರೇಟ್ ಲಾಗ್ ಆಗುತ್ತೆ. ಗೈಸ್ ಇವಾಗ ಶಾಪಿಂಗ್ ಮುಗೀತು, ನಮ್ಮಮ್ಮ ಬಿಲ್ ಚೆಕ್ ಮಾಡ್ತಾ ಇದ್ದಾರೆ, ಬಿಲ್ ಚೆಕ್ ಮಾಡಿ ಇವಾಗ ಇಲ್ಲಿ ಚೆಕ್ ಮಾಡಿಸ್ಕೊಂಡು ಈಚೆ ಹೋಗ್ಬೇಕು. ಇದೊಂದು ಬರ್ಗರ್ ಪ್ಲ್ಯಾನ್ ಕೊಟ್ಟಿದ್ದು, ಅದಕ್ಕೆ ಬರ್ಗರ್ ತಿನ್ನಕ್ಕೆ ಹೋಗ್ತಿದ್ದೀವಿ. ನೋಡೋಣ ಇವಾಗ ಏನಂತ ತಿನ್ಬೇಕು. ಇವತ್ತು ಸೂರ್ಯ ಬೆಂಗಳೂರಿಗೆ ಬಂದಾನೆ, ಮೈಸೂರಲ್ಲಿ ಇದ್ದಾಗ ಒಂದು ಫೋನ್ ಮಾಡ್ತಾ ಇರಲಿಲ್ಲ, ಇವಾಗ ನೋಡ್ರಿ ಇನ್ಮೇಲೆ ಇಲ್ಲಿದ್ಯಾ ಇಲ್ಲಿದ್ಯಾ ಬಾ 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 ಅಂತ ಫೋನ್ ಮಾಡ್ತಾನೆ. ನೋಡ್ಕೊಳ್ಳಿ ಅಂದ್ರೆ ಇನ್ನಂತೂ ಟೈಮ್ ಇಲ್ಲ, ಮಳೆ ಬೇರೆ ಬರ್ತಿದ್ದೆ. ಪಾರ್ಸಲ್ ತೋರ್ಸಿ, ಪಾರ್ಸಲ್ ತಗೊಂಡು ಇವಾಗ ಇವರಿಬ್ರು ಮಾತ್ರ ಚಿಕನ್ ತಗೊಂಡು ಇವಾಗ ಪಾರ್ಸಲ್ ತಗೊಂಡು ಬರ್ಗರ್ನ ಆಟೋದಲ್ಲಿ ತಿನ್ಕೊಂಡು ಇವಾಗ ಸೂರ್ಯ ಆಟೋ ಬರುತ್ತೆ ಅಂತ ಹೇಳಿದಾರೆ. ಸೂರ್ಯ ಆಟೋ ಬಾಡಿಗೆ ಕೊಟ್ಟಿದ್ದೀವಿ, ಸೂರ್ಯ ಹೋಗಲ್ವಲ್ಲ, ಸೊ ಅದಕ್ಕೋಸ್ಕರ ಇವಾಗ ವೇಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇವಾಗ ಆಟೋ ಬಂದ್ರೆ ಆಟೋದಲ್ಲೇ ಬರೋದು, ವೇಟ್ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಎಲ್ಲಾ ಕಡೆ 60 ರೂಪಾಯಿ, ಅಲ್ಲೇ ಐತಲ್ಲ ಬುಟ್ಟಿಲಿ ನೋಡಿ ಗೈಸ್, ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದಾರ ನಮ್ಮಮ್ಮ. ಸಿಟ್ಟ ಬೆಳ್ಳುಳ್ಳಿ ನಮ್ಮ ಅಮ್ಮ ಮಶ್ರೂಮ್ ಬಿರಿಯಾನಿ ಮಾಡ್ತಿದಾರೆ, ಎಣ್ಣೆ ಪಲಾವ್ ಸಾಮಾನ್ ಆಮೇಲೆ ಈರುಳ್ಳಿ ಎಲ್ಲ ಹಾಕಿದ್ದಾರೆ. ಬಾಸುಮತಿ ಮಾಡ್ತಿರೋದು. ನಮ್ಮ ಮನೆ ಫುಲ್ಲು ಕ್ಲೀನಿಂಗ್ ಗೈಸ್, ಎಲ್ಲ ಚೆಲ್ಬಿಟ್ಟಿದ್ದೀನಿ, ಎಲ್ಲ ಹೊಸ ತಗೊಟ್ರು ನಮ್ಮಮ್ಮ ಎಲ್ಲಾನು ಫುಲ್ಲು. ನಮ್ಮ ಮನೇಲಿ ಇವತ್ತು ವೆರೈಟಿ ವೆರೈಟಿ, ಇವತ್ತು ಒಂದೇ ದಿನ ತಿನ್ನೋಕ್ಕಾಗಬೇಕು. ನಾನು ನಮ್ಮಮ್ಮ ಹೊಂಟಿತ್ತು ಹೇಳು. ಏನು ಇಲ್ಲ, ಪಾಪನ ನೋಡಿ ತುಂಬಾ ದಿವಸ ಆಗಿತ್ತು, ಯಾವ ಪಾಪ ಜೊತೆಲೇ ಐತೆ, ಕಚ್ಕೋಬೇಕನಿಸ್ತೈತೆ, ತುಂಬಾ ಖುಷಿ ಆಯ್ತು. ದೊಡ್ಡಮ್ಮ ಎಷ್ಟೊಂದ್ ದಿವಸ ಆಗಿತ್ತು ನಮ್ ದೊಡ್ಡಮ್ಮನ ಕೈ ರುಚಿ ತಿಂದು, ಇವಾಗ ಬಂದಿದ್ದಾರೆ, ನಾಳೆವರೆಗೂ ನಮ್ ದೊಡ್ಡಮ್ಮನ ಮೈಸೂರಿಗೆ ವಾಪಸ್ ಕಳ್ಸಲ್ಲ. ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು, ಎಲ್ಲರ ಫ್ಯಾಮಿಲಿ ಫುಲ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ನಮ್ ದೊಡ್ಡಮ್ಮ ಹೋಗ್ಬೇಕು. ಬೇಜಾರಾಗುತ್ತೆ ಹೋದ್ರೆ, ಮಧ್ಯಾಹ್ನ ಮೈಸೂರಿಗೆ ಕಳ್ಸಕ್ಕೆ ತುಂಬಾ ಬೇಜಾರಾಗುತ್ತೆ, ಆಮೇಲೆ ನೆಕ್ಸ್ಟ್ ನಮ್ ಮದ್ವೆಗೆ ಬರ್ತಾರೆ, ಅಲ್ಲಿವರೆಗೂ ಬರಲ್ಲ. ಏ ವಾರ ವಾರ ಬರ್ತಾರೆ ನಮ್ಮ ಅಮ್ಮ ಪಾಪನ ನಡಕ್ಕೆ. ನಾನ್ ಫಸ್ಟ್ ತಿನ್ನೋದು ಎಲ್ಲ ಹಾಕ್ಬೇಕು, ಬಾಯಿ ಸುಟ್ಟೋಯ್ತದೆ ಪಕ್ಕ. ನೋಡಿ ಇವತ್ತು ನಮ್ ಫ್ಯಾಮಿಲಿ ಎಲ್ಲ ಬಂದೆ ಬಾಣ ಒಳಗಡೆ ನಮ್ಮ ಅಮ್ಮ ನೋಡಿ ನೆನ್ಪಕ್ಕೆ ನಾ ಕತಿಯ ನಕ್ತಿ ಯಾವಾಗ್ಲೂ ಅವಳಿಗಿದಿಷ್ಟ ಅಂತ.